ಇಡೀ ರಾಜ್ಯಕ್ಕೆ ತಲೆನೋವಾಗಿದ್ದಂಥ ಒಂದು ಶ್ರೀಕಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿಗೂ ಕೂಡ ಈತ ತಲೆನೋವಾಗಿದ್ದಾನೆ. ಈತನ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡೋದೆ ದೊಡ್ಡ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಭಟ್ ಗಲಾಟೆ ವಿಚಾರವಾಗಿ ಇಬ್ಬರನ್ನು ಕೂಡ ಬಂಧಿಸಲಾಗಿತ್ತು, ಆದರೆ ಶ್ರೀಕಿಗೆ ಜಾಮೀನು ಸಿಕ್ಕಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಕಿ ಲ್ಯಾಪ್ಟಾಪ್ ಅನ್ನ ಒಂದು ತನಿಖೆಗೋಸ್ಕರ ಓಪನ್ ಮಾಡುವುದಕ್ಕೆ ಸಿಐಡಿ ತಜ್ಞರಿಗೆ ರವಾನಿಸಲಾಗಿತ್ತು. ಆದರೆ ಈಗ ಸಿಐಡಿ ತಜ್ಞರಿಗೆ ಈತನ ಲ್ಯಾಪ್ಟಾಪ್ ಓಪನ್ ಮಾಡುವುದು ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನವೆಂಬರ್ 15 ಸಿಐಡಿಗೆ ಲ್ಯಾಪ್ಟಾಪ್ ರವಾನೆ ಮಾಡಲಾಗಿತ್ತು. ನವೆಂಬರ್ 15 ಇನ್ನು ಶ್ರೀಕಿ ಲ್ಯಾಪ್ಟಾಪ್ ಅದರಲ್ಲಿರುವಂತಹ ಒಂದು ಮಾಹಿತಿಗಳನ್ನ ಮಿರರ್ ಇಮೇಜ್ ಮಾಡಬೇಕು ಅಂತ ಹೇಳಿ ಆತನ ಒಂದು ಲ್ಯಾಪ್ಟಾಪ್ ಅನ್ನ ಸಿಐಡಿಗೆ ಕಳಿಸಿಕೊಡಲಾಗಿತ್ತು. ಅಲ್ಲೂ ಕೂಡ ಅನೇಕ ತಜ್ಞರಿದ್ದಾರೆ, ಆದ್ರೆ ಆ ತಜ್ಞರಿಗೆ ದೊಡ್ಡ ತಲೆನೋವಾಗಿದೆ ಈತನ ಲ್ಯಾಪ್ಟಾಪ್. ಈತ ಗಲಾಟೆ ಮಾಡ್ಕೊಂಡಿದ್ದಂತ ಒಂದು ಹೋಟೆಲ್ನಲ್ಲಿ, ಅಂದ್ರೆ ವಿಷ್ಣು ಭಟ್ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಈತ ಕೂಡ ಶ್ರೀಕಿ ಕೂಡ ವಿಷ್ಣು ಭಟ್ ಜೊತೆಗಿದ್ದ ಅಂತ ಹೇಳಿ ಆತನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಆತನ ಜೊತೆಗಿದ್ದಂತ ಒಟ್ಟು 4 ಲ್ಯಾಪ್ಟಾಪ್ಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಅದರಲ್ಲಿ 3 ಲ್ಯಾಪ್ಟಾಪ್ ಓಪನ್ ಮಾಡಿ ಸಿಐಡಿ ಈಗಾಗಲೇ ಪರಿಶೀಲನೆ ನಡೆಸಿದೆ. 3 ಲ್ಯಾಪ್ಟಾಪ್ಗಳು ಕೂಡ ಸಿಐಡಿ ತಜ್ಞರು ಬಹಳ ಒಂದು ಚಾಕಚಕ್ಯತೆಯಿಂದ ಓಪನ್ ಮಾಡಿದ್ದಾರೆ. ಆದರೆ ಮತ್ತೊಂದು ಲ್ಯಾಪ್ಟಾಪ್ ಇದೆ, ಆ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡೋದು, ಆ ಪಾಸ್ವರ್ಡ್ಗಳನ್ನ ಅಥವಾ ಆ ಒಂದು ಸೀಕ್ರೆಟ್ ಕೋಡ್ಗಳನ್ನ ರಿವೀಲ್ ಮಾಡೋದು ಬಹಳ ಒಂದು ದೊಡ್ಡ ಟಿಡಿಎಸ್ ಟಾಸ್ಕ್ ಅಂತ ನಾವೇನು ಹೇಳ್ತೀವಿ. ಅಷ್ಟು ಕಷ್ಟ ಸಾಧ್ಯವಾಗ್ಬಿಟ್ಟಿದೆ ಸಿಐಡಿಗೆ. ಇನ್ನೂ ಕೂಡ ತಜ್ಞರು ಆ ಒಂದು ಲ್ಯಾಪ್ಟಾಪ್ ಮೇಲೆ ವರ್ಕ್ ನಡೆಸ್ತಾ ಇದ್ದಾರೆ. ಯಾವ ರೀತಿ ಅದನ್ನು ಓಪನ್ ಮಾಡಬೇಕು, ಅದರಲ್ಲಿರುವಂಥ ಮಾಹಿತಿಯನ್ನು ಯಾವ ರೀತಿ ಕಲೆ ಹಾಕಬೇಕು, ಯಾವ ರೀತಿ ಮಿರರ್ ಇಮೇಜ್ ಮಾಡಬೇಕು ಅಂತ ಹೇಳಿ. ಇನ್ನು ಮಿರರ್ ಇಮೇಜ್ ಮಾಡೋದಕ್ಕೆ ಶ್ರೀಕಿ ಲ್ಯಾಪ್ಟಾಪ್ ಅನ್ನ ಸಿಐಡಿಗೆ ರವಾನೆ ಮಾಡಲಾಗಿತ್ತು. ಜೀವನ್ ಭೀಮಾನಗರ ಪೊಲೀಸರು ಸಿಐಡಿಗೆ ರವಾನಿಸಿದ್ರು. ಆಪಲ್ ಕಂಪನಿಯ ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಇದು. ಇನ್ನು ಅತಿ ಹೆಚ್ಚು ಸೆಕ್ಯೂರಿಟಿ ಹೊಂದಿರುವಂತಹ ಲ್ಯಾಪ್ಟಾಪ್ ಇದಾಗಿರುತ್ತೆ. ಆಪಲ್ ಕಂಪನಿಯ ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಇದು ಅತಿ ಹೆಚ್ಚು ಸೆಕ್ಯೂರಿಟಿಯನ್ನು ಹೊಂದಿರುತ್ತೆ. ಹಾಗಾಗಿ ಇದನ್ನ ಓಪನ್ ಮಾಡೋದು ಕೂಡ ಒಂದು ಕಷ್ಟ ಸಾಧ್ಯ ಹೌದು, ಯಾಕಂದ್ರೆ ಅಷ್ಟು ಸೆಕ್ಯೂರ್ಡ್ ಆಗಿರುತ್ತೆ ಅದು. ಯೂಸರ್ ಬಿಟ್ಟು ಬೇರೆ ಯಾರೂ ಓಪನ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಪಾಸ್ವರ್ಡ್ಗಾಗಿ ಶ್ರೀಕಿ ಅಣ್ಣನನ್ನ ಕೂಡ ಪೊಲೀಸರು ಸಂಪರ್ಕಿಸಿದ್ರು. ಇನ್ನು ಶ್ರೀಕಿಯನ್ನ ಕೇಳಿದ್ರೆ ಆತ ಏನೋ ಒಂದು ಪಾಸ್ವರ್ಡ್ ಹೇಳ್ತಾನೆ, ಅದು ಖಂಡಿತ ಓಪನ್ ಆಗಲ್ಲ. ಹಾಗಾಗಿ ಪಾಸ್ವರ್ಡ್ಗೋಸ್ಕರ ಶ್ರೀಕಿ ಅಣ್ಣನನ್ನ ಪೊಲೀಸರು ಸಂಪರ್ಕಿಸಿದ್ರು, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಶ್ರೀಕಿ ಮನೆಗೆ ಬರ್ತಾ ಇಲ್ಲ ಅಂತ ಹೇಳಿ ಸಹೋದರ ಕಳುಹಿಸಿದ್ದಾರೆ. ಶ್ರೀಕಿ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಇದು ಯಾರಿಗೂ ಕೂಡ ಇನ್ನೂ ಕೂಡ ಗೊತ್ತಿಲ್ಲ, ನಿಗೂಢವಾಗಿ ಉಳಿದಿದೆ ಅದೊಂದು ಕಡೆ. ಆದರೆ ಶ್ರೀಕಿ ಅಣ್ಣನನ್ನ ಕೇಳಿದ್ರೆ ಆತ ಎಲ್ಲಿದ್ದಾನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಎಸ್ ಶಿವು, ಒಂದ್ ಕಡೆ ಸಿಐಡಿ ತಜ್ಞರಿಗೆ ಕೂಡ ಈತನ ಲ್ಯಾಪ್ಟಾಪ್ ಓಪನ್ ಮಾಡೋದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸೊ ಈತನ ಲ್ಯಾಪ್ಟಾಪ್ ಓಪನ್ ವಿಚಾರವಾಗಿ ಏನಿದೆ ಹೆಚ್ಚಿನ ಡೀಟೇಲ್ಸ್ ಶಿವು? ಅದಕ್ಕಂತೆ ಹೌದು, ಏನ್ ನವೆಂಬರ್ 15 ಇವರ ಏನು ಸಿಕಿ ಹತ್ರ ಇದ್ದಂತ ಒಂದು 4 ಲ್ಯಾಪ್ಟಾಪ್ ಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ಅದರಲ್ಲಿದ್ದಂತ ಎಲ್ಲ ಒಂದು ಅಂಶಗಳನ್ನ ಕಡೆ ಹೊರಗಡೆ ತೆಗಿಬೇಕು ಅಂತ ಹೇಳಿ ಅದನ್ನ SSL ಜೊತೆಗೆ ಅಲ್ಲಿಂದ ಸಿಐಡಿಗೆ ಕಳಿಸಲಾಗಿತ್ತು. ಸಿಐಡಿಯಲ್ಲಿ ಮಿರರ್ ಇಮೇಜ್ ಅನ್ನ ಮಾಡಿ ಅಲ್ಲಿಂದ ಅದನ್ನ ಅಲ್ಲಿರ್ತಕ್ಕಂಥ ಡಾಟಾವನ್ನೆಲ್ಲ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದರಲ್ಲಿ 3 ಲ್ಯಾಪ್ಟಾಪ್ಗಳನ್ನ ಅದರಲ್ಲಿ ಇದ್ದಂಥ ಪಾಸ್ವರ್ಡ್ಗಳನ್ನ ಹಾಕಿ ಅದನ್ನ 3 ಲ್ಯಾಪ್ಟಾಪ್ಗಳನ್ನು ಓಪನ್ ಮಾಡಿ ಅದರಿಂದ ಎಲ್ಲವನ್ನು ಕೂಡ ಸ್ಕ್ರೀನ್ ಮಿರರಿಂಗ್ ಮಾಡಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಈಗ ಮಾಹಿತಿ ಇರುವಂತದ್ದು. ಆದ್ರೆ 1 ಲ್ಯಾಪ್ಟಾಪ್ ಮಾತ್ರ ಅದು ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಅಥವಾ ಸಿಐಡಿ ಅಧಿಕಾರಿಗಳಿಗೆ ತೆಗಿಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹೈಲಿ ಸೆಕ್ಯೂರಿಟಿ ಪಾಸ್ವರ್ಡ್ ಇಟ್ಟಿರುವಂತಹ ಒಂದು ಲ್ಯಾಪ್ಟಾಪ್ ಅಂತೇಳಿ ಈಗ ಅದು ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಆಪಲ್ ಕಂಪ್ನಿಯ ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಹೊಂದಿರುವಂತಹ ಶ್ರೀಕಿ ಅದನ್ನ ಅತಿ ಹೆಚ್ಚು ಸೆಕ್ಯೂರಿಟಿ ಆಗಿ ಅದನ್ನ ಲಾಕ್ ಮಾಡಿಟ್ಟಿದ್ದಾನೆ. ಹಾಗಾಗಿ ಅದನ್ನ ಪಾಸ್ವರ್ಡ್ ಹಾಕಿ ತೆಗೀಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈ ಕಾರಣಕ್ಕೆ ಏನೋ ಶ್ರೀಕಿ ಅವರ ಅಣ್ಣನ್ನು ಕೂಡ ಸಿಐಡಿ ಅಧಿಕಾರಿಗಳು ಸಂಪರ್ಕ ಮಾಡಿದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಅವರು ಶ್ರೀಕಿ ಈಗ ಯಾವಾಗ ಸಿಗ್ತಾರೆ, ಎಲ್ಲಿ ಏನು ಅಂತ ಹೇಳಿ
ಅವರನ್ನು ಶ್ರೀಕಿನೂ ಕೂಡ ತಲಾಶ್ ಮಾಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ಆತನಿಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ಕೇಳಬಂದಂತ ಒಂದು ದೂರುಗಳು ಕೇಳಬಂದಂತ ಹಿನ್ನೆಲೆಯಲ್ಲಿ ಆತನಿಗೆ ಸೆಕ್ಯೂರಿಟಿ ಕೂಡ ಒದಗಿಸ್ತೀವಿ ಅಂತ ಮನೆ ಹತ್ರ ಪೊಲೀಸ್ಗಳನ್ನು ಕೂಡ ಹಾಕಿದ್ರು. ಆದ್ರೆ ಆತ ಮನೆ ಹತ್ರ ಇಲ್ಲ, ಆವಾಗ್ಲೂ ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಸಂಪರ್ಕ ಮಾಡಿದ್ರು, ಆವಾಗ್ಲೂ ಕೂಡ ಈ ಒಂದು ಶ್ರೀಕಿ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ತಿಲ್ಲ. ಜೊತೆಗೆ ಈ ಸಿಐಡಿ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ಅನ್ನ ಅದನ್ನ ಡಿಕೋಡಿಂಗ್ ಮಾಡಿ ಅದನ್ನ ಸಂಪೂರ್ಣವಾಗಿ ಅಲ್ಲಿರತಕ್ಕಂತ ಒಂದು ಎಲ್ಲವನ್ನು ಕೂಡ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಿರುವಂತ ಸಂದರ್ಭದಲ್ಲಿ ಈಗ ಒಂದು ಲ್ಯಾಪ್ಟಾಪ್ ತಲೆ ತಿಂತಾ ಇರೋದ್ರಿಂದಾಗಿ ಅವರನ್ನ ಅವರ ಅಣ್ಣ ಅವ್ರನ್ನು ಕೂಡ ಸಂಪರ್ಕ ಮಾಡೋ ಕೆಲಸ ಮಾಡಿದ್ರೆ ಅವ್ರಿಗೂ ಕೂಡ ಯಾವುದೇ ರೀತಿ ಮನೆಗೆ ಬರ್ತಾ ಇಲ್ಲ, ಅವ್ರ ಯಾವುದೇ ರೀತಿ ನಮಗೂ ಪಾಸ್ವರ್ಡ್ಗಳು ಗೊತ್ತಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ಶ್ರೀಕಿಯನ್ನ ಸಂಪೂರ್ಣ ಶ್ರೀಕಿಯಿಂದ ಮಾಹಿತಿ ಪಡೆಯೋದಕ್ಕೆ, ಆತನಿಗೆ ಜೀವ ರಕ್ಷಣೆ ಕೊಡೋದಕ್ಕೆ ಮತ್ತೆ ಆತ ಎಲ್ಲಿದ್ದಾನೆ ಅಂತ ಹುಡ್ಕೊಳ್ಳೋದಕ್ಕೆ ಬಿಟ್ ಕಾಯಿನ್ ವಿಚಾರವಾಗಿ ಇನ್ನಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೂಡ ಆತ ಸಿಗ್ತಾ ಇಲ್ಲ. ಹಾಗಾಗಿ ಮನೆಯವರಿಗೂ ಕೂಡ ಹೇಳಿ ಬಂದಿದ್ದಾರೆ ಅನ್ನೋ ಮಾಹಿತಿಯನ್ನ ಲಭ್ಯ ಆಗ್ತಾ ಇದೆ. ಮಧುಕಾಂತಿ, ಧನ್ಯವಾದ ಶಿವು ತಮ್ಮೆಲ್ಲ ಮಾಹಿತಿಗಾಗಿ.